ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಗಣೇಶನ ಹಬ್ಬಕ್ಕೆ ಚಕ್ಕುಲಿ ಮಾಡಲೇಬೇಕು ಅಲ್ವೇ? ಇದನ್ನು ಮಾಡೋದು ತುಂಬ ಸುಲಭ ಸ್ನೇಹಿತರೆ. ಇದಕ್ಕೆ ಬೇಕಾದ ಸರಿಯಾದ ಸಾಮಾನುಗಳನ್ನು ಹಾಕಿದ್ರಾಯಿತು, ಗರಿ ಗರಿಯಾದ ಟೇಸ್ಟಿಯಾದ ಚಕ್ಕುಲಿಯೇ ಮಾಡಲಿಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಅಳತೆಯಲ್ಲಿ ಸಾಮಾನುಗಳನ್ನು ಹಾಕಿ. ಸಬ್ಬಕ್ಕಿ 150 ಗ್ರಾಮ್, ಆಮ 1 ಟೇಬಲ್ಸ್ಪೂನ್, ಬಿಳಿ ಎಳ್ಳು 3 ಟೇಬಲ್ಸ್ಪೂನು, ಪುಟಾಣಿ ಅಥವಾ ಹುರಿಗಡಲೆ 1/4 ಕೆಜಿ, ಜೀರಾ 1 ಟೇಬಲ್ಸ್ಪೂನು, ಆನಂತರ 1/4 ಸ್ಪೂನು ಚಿಲ್ಲಿ ಪೌಡ್ರನ್ನು ತೆಗೆದುಕೊಂಡಿದ್ದೇವೆ. ಓಕೆ ಫ್ರೆಂಡ್, ಟೇಸ್ಟಿಯಾದ ಗರಿ ಗರಿಯಾದ ಚಕ್ಕುಲಿಗೆ ಇದೇ ಪ್ರಮಾಣವನ್ನು ಇಟ್ಕೊಳ್ಳಿ. ಮತ್ತು ಮುಖ್ಯವಾಗಿ ಬೇಕಾಗಿರುವುದು 1 ಕೆಜಿ ಅಕ್ಕಿ ಹಿಟ್ಟು. ಈಗ ಈ ಅಕ್ಕಿ ಹಿಟ್ಟಿಗೆ ಪುಟಾಣಿ ಬೆಳೆಯನ್ನು ಪೌಡ್ರ್ ಮಾಡಿ ಸೇರಿಸ್ತಾ ಇದ್ದೇನೆ. ಆನಂತರ ಸಾಬುದಾನಿ ಅಥವಾ ಸಬ್ಬಕ್ಕಿಯನ್ನು ಪೌಡ್ರ್ ಮಾಡಿ ಸೇರಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ತಿದ್ದೇನೆ. ಹಾಗೆ ಓಮ ಮತ್ತು ಜೀರಿಗೆಯನ್ನು ಸ್ವಲ್ಪ ಬಿಸಿ ಮಾಡಿ ಜಸ್ಟ್ ಪೌಡ್ರ್ ಮಾಡಿ ಹಾಕಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ಸುಮಾರು 1 ಲೀಟರ್ನಷ್ಟು ನೀರನ್ನಿಟ್ಟು ಅದನ್ನು ಕುದಿಸ್ಲಿಕ್ಕಿಟ್ಟಿದ್ದೇನೆ. ಅದಕ್ಕೆ ಈಗ ನೋಡಿ 3 ಸ್ಪೂನು ತುಪ್ಪವನ್ನು ಹಾಕ್ತಿದ್ದೇನೆ. ನೀವಿಲ್ಲಿ ಬೆಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು. ಆ ಕುದಿಯುವ ನೀರಿಗೆ ಈಗ ಮೆಣಸಿನ ಪೌಡ್ರನ್ನು ತೆಗೆದಿಟ್ಟಿದ್ದನ್ನು ಸೇರಿಸಿದ್ದೇನೆ. ನೋಡಿ, ಈಗ 1 ಟೇಬಲ್ಸ್ಪೂನು ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ಈಗ ಇವೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿ. ಈ ನೀರನ್ನೇ ಎಲ್ಲ ಪೌಡ್ರುಗಳನ್ನು ಮಿಕ್ಸ್ ಮಾಡಿದ್ದೇವಲ್ಲ ಆ ಹಿಟ್ಟಿನ ಪಾತ್ರೆಗೆ ಸೇರಿಸ್ತಾ ಇದ್ದೇನೆ. ನೋಡಿ, ಇದು ತುಂಬ ಬಿಸಿಯಾಗಿರೋದ್ರಿಂದ ಸೌಟ್ನಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ತುಂಬ ಸುಲಭವಾಗಿದೆ ಅಲ್ವೇ? ನಾವು ಮಾರ್ಕೆಟ್ನಲ್ಲಿ ತುಂಬ ಹಣ ಕೊಟ್ಟು ಚಕ್ಕುಲಿ ಪ್ಯಾಕೆಟ್ಗಳನ್ನು ತೆಗೆದುಕೊಳ್ಳುತ್ತೇವೆ, ಆದರೆ ಅದರಲ್ಲಿರೋದು ಸ್ವಲ್ಪವೇ ಸ್ವಲ್ಪ. ನೋಡಿ, ಈ ರೀತಿಯಾಗಿ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಬೇಕಾದಷ್ಟು ಚಕ್ಕುಲಿಗಳನ್ನು ತಿನ್ಬೋದು. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಅಲ್ವೇ? ಹಿಟ್ಟನ್ನು ಕಲಿಸುವಾಗ ನೀರನ್ನು ಒಮ್ಮೆಗೆ ಸೇರಿಸಬೇಡಿ. ಎಷ್ಟು ಬೇಕೋ ಅಷ್ಟೇ ಸೇರಿಸ್ತಾ ಹಿಟ್ಟನ್ನು ಮಿಕ್ಸ್ ಮಾಡಿ. ನೋಡಿ, ಈ ರೀತಿಯಾಗಿ ಗಟ್ಟಿ ಉಂಡೆಯನ್ನು ಮಾಡಿಟ್ಕೊಳ್ಳಿ. ಈಗ ಇದರಿಂದ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಚಕ್ಕುಲಿ ಪಾತ್ರೆಗೆ ತುಂಬಿ ನೋಡಿ, ಈ ರೀತಿಯಾಗಿ ಚಕ್ಕುಲಿಯನ್ನು ರೌಂಡ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಿಷ್ಟನ್ನು ಮಾಡಿದರೆ ಮುಕ್ಕಾಲು ಪಾಲು ಕೆಲಸ ಆದ ಹಾಗೆ. ಆದರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಾಗಲೂ ಕೂಡ ಕೆಲವಷ್ಟು ಮುಖ್ಯ ಪಾಯಿಂಟ್ಸ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದೊಂದೇ ಚಕ್ಕುಲಿಯನ್ನು ನಿಧಾನವಾಗಿ ಎತ್ತಿ ಎಣ್ಣೆಯಲ್ಲಿ ಹಾಕಬೇಕು. ಹಾಗೆ ಇವುಗಳನ್ನು ಹಾಕಿ ಆದ ನಂತರ ತಕ್ಷಣ ಸೌಟ್ ಹಾಕಿ ತಿರುಗಿಸಬಾರದು. ಪೂರಿ ಮಾಡಿದ ಹಾಗೆ ನೀವು ತಕ್ಷಣ ಸೌಟ್ ಹಾಕಿ ಇದನ್ನು ಟಚ್ ಮಾಡಿದರೆ ಇವೆಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿ ಡ್ರೈ ಆಗಿದೆ ಅನ್ನಿಸ್ಕೊಡ್ಲೇ ಇದನ್ನು ಉಲ್ಟ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಒಣಗಿದ ಮೇಲೆ ಬಿಡಿಸ್ಕೊಳ್ಳುತ್ತೆ. ನೀವು ಇದನ್ನೀಗ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡಬೇಡಿ. ಹಾಗೆ ಒಟ್ಟಿಗೆ ಎಲ್ಲವನ್ನು ಉಲ್ಟ ಹಾಕಿ. ಫ್ರೆಂಡ್ಸ್, ನನ್ನಲ್ಲಿ ಉಲ್ಟ ಹಾಕಿದ ವಿಡಿಯೋ ಮಿಸ್ ಆಗಿದೆ. ನೋಡಿ, ಕೊನೆಯಲ್ಲಿ ನೋಡಿ, ನಾನು ಗರಿ ಗರಿಯಾದ ಚಕ್ಕುಲಿ ಈಗ ರೆಡಿಯಾದದ್ದನ್ನು ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಅಳತೆಯಲ್ಲಿ ನೀವು ಕೂಡ ಚಕ್ಕುಲಿ ಮಾಡಿ. ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬ ಗರಿ ಗರಿಯಾಗಿದೆ. ತುಂಬ ಸುಲಭವಾಗಿ ಮಾಡಬಹುದು. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ.